ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅವನಿಗೆ ಆಟೋದಲ್ಲೇ ಹೋಗಕ್ಕೆ ಹೇಳು. ತಗೋ ಈ ದುಡ್ಡು ಅವನಿಗೆ ಕೊಟ್ಬಿಡು. ಅದಕ್ಕೆ ಅತ್ತೆ ಹೇಳೋದು ಹೆತ್ ಕರಳು ಅಂತ. ನನ್ಗ ಅನುಭವ ಇಲ್ಲ, ಆದ್ರೆ ನನ್ ಕಣ್ಣಾರೆ ನೋಡ್ತಾ ಇದ್ದೀನಿ. ಅಮ್ಮನ ಸ್ಥಾನನ ಯಾರು ತುಂಬಕ್ಕಾಗಲ್ಲ ಅತ್ತೆ. ಅವರೆಷ್ಟೇ ತಪ್ಪು ಮಾಡಿದ್ರು ಅವ್ರಿಗೋಸ್ಕರ ನೀವು ಮರುಗ್ತೀರ ಅತ್ತೆ. ಅವ್ರು ಹೊರಡುವಾಗ ನೀವೇ ಈ ದುಡ್ಡು ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡಿ, ಅವ್ರಿಗೆ ಒಳ್ಳೇದಾಗುತ್ತೆ. ನಾನು ಹೋಗಿ ಕರ್ಕೊಂಬರ್ತೀನಿ. ತಿಂಡಿ ಬಡಿಸ್ಲಾ ಸರ್? ಬೇಡ, ನಾವು ಬಡಿಸ್ಕೋತೀವಿ, ಹೋಗು. ಯಾಕೋ ಬೆಳಿಗ್ಗೆ ಬೆಳಿಗ್ಗೆನೆ ಇಷ್ಟು ಬೇಜಾರಲ್ಲಿದ್ದೀಯಾ? ಏನೂ ಇಲ್ಲಪ್ಪ, ನಾನು ಸರಿಯಾಗೇ ಇದ್ದೀನಿ. ನೀನೇನಿಲ್ಲ ಅಂತ ಹೇಳಿದ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದೀಯಾ? ಬಂದವನೇ ನನಗೆ ಗುಡ್ ಮಾರ್ನಿಂಗ್ ಹೇಳಿದ್ಯಾ? ನೀನು ಈಗ ಹೀಗಿರೋದಲ್ಲ, ಆಶ್ರಮದಲ್ಲೇ ತುಂಬ ಡಿಸ್ಟರ್ಬ್ ಆಗಿದ್ದೆ. ಎಲ್ಲರೂ ಗುಡಿ ಮಠ ಅಂತ ನೆಮ್ಮದಿಯಾಗಿ ಚಿಂತೆ ದೂರ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ, ಆದರೆ ನೀನು ಆಶ್ರಮದಿಂದ ಬಂದು ತಲೆ ಕೆಡಿಸ್ಕೊಂಡು ಕೂತಿದೀಯ. ಏನು ವಿಷಯ? ಮಗ ಕೊರಗೋದನ್ನ ಅಪ್ಪನಿಂದ ನೋಡೋಕ್ಕಾಗಲ್ಲ ಕಣ. ಹಗಲು ರಾತ್ರಿ ಹಿಂದೆ ಕಷ್ಟಪಟ್ಟು ದುಡಿತೀಯ. ಕೋಟಿ ಕೋಟಿ ಸಂಪಾದನೆ ಮಾಡಿದ್ರು ನೆಮ್ಮದಿ ಇಲ್ಲ ಅಂದರೆ ಏನೋ ಪ್ರಯೋಜನ? ಪ್ರಶ್ನೆಗೆ ಮೌನ ಉತ್ತರ ಆಗಲ್ಲ. ಇವತ್ತಾದರೂ ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಅಪ್ಪ, ನಾನೇನು ಕೊರಗ್ತಾ ಇಲ್ಲ. ಯಾಕೋ ಆತ್ಮವಂಚನೆ ಮಾಡ್ಕೋತಾ ಇದೀಯ. ನೀನ್ ಕೊರಗ್ತಾ ಇಲ್ಲ ಅಂತ ಸುಳ್ಳು ಹೇಳ್ತಿದೀಯ. ನೀನ್ ಸುಳ್ಳು ಹೇಳ್ತಿದೀಯಲ್ಲ ಅಂತ ನಾನ್ ಕೊರಗ್ತಾ ಇದ್ದೀನಿ. ನೀನ್ ಸುಳ್ಳು ಹೇಳ್ತಿದೀಯ ಅಂತ ನನಗ್ ಚೆನ್ನಾಗಿ ಗೊತ್ತು. ಅವಳಿಗೋಸ್ಕರ ಹೆತ್ತ ತಂದೆಗೆ ಸುಳ್ಳು ಹೇಳೋಂತ ಮಗ ಆಗ್ಬಿಟ್ಟಿಯಲ್ಲ, ನನಗ್ ನಂಬೋಕೆ ಆಗ್ತಾ ಇಲ್ಲ. ನಿನಗ್ಯಾಕೋ ಇಂಥ ದುರ್ಬುದ್ಧಿ ಬಂತು? ಅಪ್ಪ ಪ್ಲೀಸ್, ಏನೇನೋ ಮಾತಾಡಬೇಡಿ. ನಾನು ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಾ ಇದ್ದೀನಿ, ನಿಮಗೆ ಮೋಸ ಮಾಡ್ತಾ ಇದ್ದೀನಿ ಅಂತ ತಾನೆ ನೀವು ಹೀಗೆಲ್ಲ ನನ್ನ ಪ್ರಶ್ನೆ ಮಾಡ್ತಿರೋದು? ನಾನು ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ದೀನಿ ಅಂತ ನಿಮಗೆ ತಿಳ್ಕೊಬೇಕಲ್ವಾ? ಸರಿ, ಹೇಳ್ತೀನಿ ಕೇಳಿ. ನಾನು ಮಾತಾಡ್ತಾ ಇದ್ದಿದ್ದು ನೀವು ತಿಳ್ಕೊಂಡ ಹಾಗೆ ಬೇರೆ ಯಾವುದೋ ಹೆಂಗಸಿನ ಜೊತೆ ಅಲ್ಲ, ನನ್ನ ಹೆಂಡತಿ, ಕಲ್ಯಾಣಿ ಅಪ್ಪ ಅಂದರೆ ನನ್ನ ಮಾವನ ಜೊತೆ ಮಾತಾಡ್ತಾ ಇದ್ದೆ. ನನಗೆಲ್ಲ ಗೊತ್ತಿದೆ, ಅವತ್ತೇ ನಿಮ್ ಗ್ರಾಚಾರ ಬಿಡಿಸ್ಬಿಡ್ತಿದ್ದೆ. ಡ್ಯಾಡಿಗೆ ವಿಷಯ ಗೊತ್ತಾಗುತ್ತಲ್ಲ ಅಂತ ಸುಮ್ಮನಾದೆ. ಕೋಪ ಮಾಡ್ಕೊಂಬೇಡಿ ಸರ್, ನಿಮ್ ಒಳ್ಳೇದಕ್ಕೆ ನಾನು ಹೇಳಿದ್ದು. ಸುಮ್ಮನೆ ಯಾಕೆ ಇಲ್ಲಿ ಕಷ್ಟಪಡ್ತೀರಾ? ಆರಾಮಾಗಿ ರಾಜನ್ ತರ ಹೊರಗಡೆ ಓಡಾಡ್ಕೊಂಡಿರಿ ಅಂತ. ಜಾಸ್ತಿ ನೈಸ್ ಮಾಡಬೇಡಿ ಸರ್, ನನಗ್ ಗೊತ್ತು ನಾನು ಇಲ್ಲಿಂದ ಹೋಗಕ್ಕೆ ನೀವು ಕಾಯ್ತಿರೋದು ಅಂತ. ನಾನಷ್ಟು ಈಸಿಯಾಗಿ ಇಲ್ಲಿಂದ ಹೋಗಲ್ಲ. ನಾನಿಲ್ಲಿ ಮಾಡಬೇಕಾಗಿರೋ ಕೆಲಸ ತುಂಬಾನೇ ಇದೆ, ಅದನ್ನ ಮಾಡಿನ ಹೋಗುದು. ಅಯ್ಯೋ, ನಾನು ಯಾಕೆ ಸರ್ ನೀವು ಇಲ್ಲಿಂದ ಹೋಗ್ಲಿ ಅನ್ಕೊಂಡ್ಲಿ? ನೀವು ಕಷ್ಟ ಪಡಬಾರ್ದು ಅಂತ ಹೇಳಿದೆ ಅಷ್ಟೇ. ಓ, ನಿಮ್ ಪ್ರಕಾರ ನಾನು ಕಷ್ಟ ಪಡಬಾರ್ದು ಅಲ್ವಾ? ಹಾಗಾದ್ರೆ ಒಂದು ಜ್ಯೂಸ್ ತರಿಸಿ. ಕೆಲಸ ಮಾಡಿ ತುಂಬಾ ಸುಸ್ತಾಗಿದೆ. ಆಯ್ತು ಸರ್, ನೀವಿಲ್ಲ ರೆಸ್ಟ್ ಮಾಡಿ.
ವಿಷಯ ನಿಮಗೆ ಗೊತ್ತಾದರೆ ನೀವು ಅಪ್ಸೆಟ್ ಆಗಿ ಕಿರ್ಚಾಡ್ತೀರಾ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಾನು ಹೇಳಿರಲಿಲ್ಲ. ಇತ್ತೀಚೆಗೆ ಅವರು ಬೆಂಗಳೂರು ಬಂದ್ರಂತೆ. ಸಾಕು, ಅವನ ವಿಷಯ ಬೇಡ. ಅವನ ಜೊತೆ ಮಾತಾಡುವಂಥದ್ದು ಏನೋ ಇದೆ. ನಾವು ಬದುಕಿದೀವ ಸತ್ತಿದೀವ ಅಂತ ತಿಳ್ಕೊಳ್ಳೋದಕ್ಕೆ ಫೋನ್ ಮಾಡಿದ್ನ? ಇಷ್ಟು ವರ್ಷ ಅವನ ಮಗಳ ಹಿಂಸೆ ಕೊಟ್ಲು, ಈಗ ಇವನು ಶುರು ಮಾಡಿದ್ನ? ಯಾಕಪ್ಪ ಅವ್ರ ಬಗ್ಗೆ ಹೀಗೆಲ್ಲ ಮಾತಾಡ್ತಾ ಇದ್ದೀರ? ನಿಮಗೆ ಅವರನ್ನು ಕಂಡ್ರೆ ಯಾಕೆ ಅಷ್ಟೊಂದು ಕೋಪ? ನಾನು ಮಾತಾಡ್ತಾ ಇದ್ದಿದ್ದು ನನಗೆ ಹೆಣ್ಣು ಕೊಟ್ಟ ಮಾವನ ಜೊತೆ. ತೆಗೆದು ಬಿಸಾಕು ಅಳಿಯ ಮಾವನ ಸಂಬಂಧನ. ಮಾವ ಅಂತೆ ಮಾವ ಅಯೋಗ್ಯನ್ ತಂದು ಮಗಳನ್ನ ಸರಿಯಾದ ದಾರಿಯಲ್ಲಿ ಬೆಳ್ಸಕ್ಕಾಗ್ದೇ ಇರೋನು ಅವನೆಂತ ಮಾವನು? ಮಕ್ಕಳನ್ನ ಹುಟ್ಟಿಸ್ಬಿಟ್ರೆ ಸಾಲದು, ಅವ್ರಿಗೆ ಸಂಸ್ಕಾರ ಕೊಟ್ಟು ಬೆಳೆಸಬೇಕು. ಇಲ್ಲದೆ ಇದ್ರೆ ಅಂತ ಮಕ್ಕಳನ್ನ ಕುದಕ್ಕೆ ಹಿಚ್ಕಿ ಸಾಯಿಸ್ಬಿಡ್ಬೇಕು. ಅಪ್ಪ, ನೋಡಿಪ್ಪ, ಇಷ್ಟೊಂದು ಕೋಪ ಒಳ್ಳೇದಲ್ಲ. ದಯವಿಟ್ಟು ನಿಮ್ಮ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ. ಆಗಲ್ಲ, ನನ್ನ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗಲ್ಲ. ನೀನು ನನಗೆ ಕೋಪ ಬರ್ದೇ ಇರೋ ಹಾಗೆ ನಡ್ಕೊಳ್ಳೋದನ್ನ ಕಲ್ತ್ಕೋ. ನಾನು ಏನ್ ಬೇಕಾದ್ರೂ ಸಹಿಸ್ಕೋತೀನಿ. ಆದ್ರೆ ಆ ಕಲ್ಯಾಣಿ ಅವ್ರ ಅಪ್ಪ ಕಿರಾತಕ, ಅವ್ರ ವಿಷಯ ಬಂದ್ರೆ ಬೆಂಕಿ ಬೆಂಕಿ ಆಗೋಗ್ತೀನಿ. ಸತ್ತು ನರ್ಕ ಸೇರಿದ ಮೇಲೂ ನಿನ್ನ ಹೆಂಡತಿ ಬಗ್ಗೆ ಏನು ಮಾತಾಡೋದವನು? ನೋಡು, ಈ ವಿಷಯದಲ್ಲಿ ನಾನು ಯಾವಾಗ ಟೆಂಪರ್ ಕಳ್ಕೊತೀನೋ ನನಗೆ ಗೊತ್ತಿಲ್ಲ. ದಿಗಂತನ ಮುಂದೆ ಹೀಗೆಲ್ಲ ಆದರೆ ಸತ್ಯ ಈಚೆ ಬರುತ್ತೆ. ಕಲ್ಯಾಣಿಯ ಕಲ್ಯಾಣ ಗುಣಗಳನ್ನೆಲ್ಲ ನನ್ನ ಬಾಯಿಂದ ಈಚೆ ಬರೋ ಹಾಗೆ ಮಾಡಬೇಡ. ಹುಷಾರಾಗಿರೋ, ಸತ್ತಿರೋಳು ಧ್ಯಾನ ಬಿಟ್ಟು ಬದುಕೋದಾರಿ ನೋಡ್ಕೋ. ಕಲ್ಯಾಣಿ ಸತ್ತಿಲ್ಲಪ್ಪ, ಅವಳು ಇನ್ನೂ ಬದುಕಿದ್ದಾಳೆ. ನನಗೋಸ್ಕರ ಬದುಕಿದ್ದಾಳೆ ಅವಳು. ನಾನು ಹಾಗೆ ಅಂದ್ಕೊಂಡು ಬದುಕ್ತಿದ್ದೀನಿ. ಸರ್ ತಗೊಳ್ಳಿ, ನಿಂತ್ಕೊಳ್ಳ. ಚಿಲ್ಡ್ರ ಎಲ್ಲಿ ಸರ್? ಉಳಿದಿದ್ದೆ 2 ರೂಪಾಯಿ, ಅದನ್ನ ಕೊಡೋಕು ಅವನ ಹತ್ರ ಚೇಂಜ್ ಇರ್ಲಿಲ್ಲ, ಅದಕ್ಕೆ ಅಲ್ಲೇ ಬಿಟ್ಟು ಬಂದೆ ಸರ್. ಸರಿ, ಮಧ್ಯಾಹ್ನ ಲಂಚ್ ಅವರ್ ಅಲ್ಲಿ ಹೋಗಿ ವಾಪಸ್ ಇಸ್ಕೊಂಬಾ. ಸರಿ, ಇಲ್ಲ ಅಂದ್ರೆ ಸಂಬಳದಲ್ಲಿ ಕಟ್ ಮಾಡ್ಬಿಡ್ತೀನಿ. 2 ರೂಪಾಯಿನೂ ಬಿಡಲ್ಲಯ್ಯ. ಸರ್ ತಗೊಳ್ಳಿ ಸರ್ ಜ್ಯೂಸ್. ಅಯ್ಯೋ ಪಾಪ, ಕಾದಂಬರಿಯವ್ರಿಗೂ ಸುಸ್ತಾಗಿರುತ್ತಲ್ವಾ, ನಾನೊಬ್ಬನೇ ಜ್ಯೂಸ್ ಕುಡಿದ್ರೆ ತಪ್ಪಾಗುತ್ತಲ್ಲ. ರೀ, ಕಾದಂಬರಿಯವ್ರಿಗೂ ಜ್ಯೂಸ್ ತರಿಸ್ಕೊಡ್ರಿ, ಪಾಪ ಅವ್ರಿಗೂ ಸುಸ್ತಾಗಿರುತ್ತೆ. ಏನು, ಕಾದಂಬರಿಯವ್ರಿಗೂ ಜ್ಯೂಸ್ ತರಿಸ್ಕೊಡ್ಬೇಕಾ? ರೀ, ನಿಮಗೆ ಕನ್ನಡ ಅರ್ಥ ಆಗಲ್ವಾ? ಅಲ್ಲ ಸರ್, ಅವ್ರಿಗೆ ಯಾಕೆ ಜ್ಯೂಸ್ ಕೊಡ್ಬೇಕು? ಪಾಪ ರೀ, ಅವರು ಅಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ, ಅವರೊಬ್ಬರನ್ನೇ ಬಿಟ್ಟು ನಾನು ಹೇಗ್ರಿ ಜ್ಯೂಸ್ ಕುಡಿಯೋದು? ಸರ್, ಈ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರೆಲ್ಲ ಕಷ್ಟ ಬಿದ್ದೇ ಕೆಲಸ ಮಾಡ್ತಾ ಇರೋದು. ಕಾದಂಬರಿಯವ್ರಿಗೆ ಒಬ್ಬರಿಗೆ ಜ್ಯೂಸ್ ಕೊಟ್ರೆ ತಪ್ಪಾಗೋಗುತ್ತೆ ಸರ್. ನೀವು ಕಾದಂಬರಿಯವ್ರಿಗೆ ಮಾಡಿರೋ ಅನ್ಯಾಯಕ್ಕೆ ಇವತ್ತು ಒಂದಿನ ಅಲ್ಲ, ದಿನ ಜ್ಯೂಸ್ ಕುಡಿಸ್ಬೇಕು. ಆದರೂ ನೀವು ಹೇಳ್ತಿರೋದು ಕರೆಕ್ಟೇ. ಹೌದು, ಕಾದಂಬರಿಯವರು ಒಬ್ಬರಿಗೆ ಜ್ಯೂಸ್ ತರಿಸಿದ್ರೆ ತಪ್ಪಾಗುತ್ತೆ. ಒಂದು ಕೆಲಸ ಮಾಡಿ, ಗಾರ್ಮೆಂಟ್ಸ್ ಅಲ್ಲಿರೋರು ಎಲ್ರಿಗೂ ಜ್ಯೂಸ್ ತರಿಸಿ. ಅಲ್ಲ ಸರ್, ಎಲ್ರಿಗೂ ಜ್ಯೂಸ್ ತರಿಸ್ಕೊಡ್ಬೇಕು ಅಂದ್ರೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ ಸರ್? ನೋಡಿ, ಒಳ್ಳೆ ಕೆಲಸ ಮಾಡಕ್ಕೆ ದುಡ್ಡಿನ ಲೆಕ್ಕ ಹಾಕ್ಬಾರ್ದು.
ನಿಮ್ ದುಡ್ಡಲ್ಲಿ ತರಿಸ್ಕೊಡಿ, ಪುಣ್ಯ ಬರುತ್ತೆ. ಸಾರ್, ನನ್ ದುಡ್ಡೆಲ್ಲ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ ಸಾರ್. ನಾನು ಹೇಳ್ದಾಗ ಮಾಡಿ, ಇಲ್ಲ ಅಂದ್ರೆ ನಿಮ್ ಕಂತ್ರಿ ಕೆಲ್ಸನ ಡ್ಯಾಡ್ ಕಿವಿಗೆ ಬೀಳೋ ಹಾಗೆ ಮಾಡ್ಬೇಕಾಗತ್ತೆ ಸಾರ್. ಅದೆಲ್ಲ ಏನು ಬೇಡ, ಎಲ್ರಿಗೂ ಐಸ್ ಹಾಕಿರೋ ಜ್ಯೂಸೇ ತರಿಸ್ಕೊಡ್ತೀನಿ. ಹ್ಮ್, ನಿಶಾ ಬಂದು ಸ್ಟಾಕ್ ಚೆಕ್ ಹೇಳಿದ ತಕ್ಷಣ ಇದೆಲ್ಲ ಸ್ಟಿಚಿಂಗ್ ಕಳಿಸ್ಬಿಡು ಆಯ್ತಾ? ಓಕೆ ಸರ್. ಆಮೇಲೆ ತಗೊಳ್ಳಿ ಜ್ಯೂಸ್. ಜ್ಯೂಸಾ ನಮ್ಗಾ? ಹೌದು, ತಗೊಳ್ಳಿ ಕುಡೀರಿ. ಇವತ್ತೆಲ್ಲ ನಿಮ್ಮ ಅದೃಷ್ಟ ತುಂಬಾ ಚೆನ್ನಾಗಿದೆ, ಜ್ಯೂಸ್ ಕೊಡಿಸ್ತಾ ಇದ್ದೀನಿ. ಏನ್ ಸರ್ ವಿಷಯ, ಫ್ಯಾಕ್ಟ್ರಿಲಿ ಇರೋರ್ಗೆಲ್ಲ ಜ್ಯೂಸ್ ಕೊಡಿಸ್ತಿದ್ದೀರಾ? ಇವತ್ತು ನನ್ ಬರ್ತ್ಡೇ. ಓಹ್, ಹ್ಯಾಪಿ ಬರ್ತ್ಡೇ ಸರ್. ಅಲ್ಲ, ಎಲ್ಲ ಕೇಕ್ ಕೊಟ್ಟು ನೀವೇನ್ ಜ್ಯೂಸ್ ಕೊಡ್ತಿದ್ದೀರಾ? ಇವತ್ತು ತುಂಬಾ ಶೆಕೆ ಇದೆ, ನೀವೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ, ಅದಕ್ಕೆ ಜ್ಯೂಸ್ ಕೊಡಿಸ್ತಾ ಇದ್ದೀನಿ. ಏನಾದ್ರೂ ಹೊಸತನ ಇರ್ಬೇಕಲ್ಲ. ಎಲ್ಗಪ್ಪ ಹೋಗಿದ್ದೆ ಕೆಲ್ಸದ ಟೈಮಲ್ಲಿ? ನೀನು ಕೆಲಸ ಮಾಡಕ್ ಬರ್ತೀಯಾ ಇಲ್ಲ ಟೈಮ್ ಪಾಸ್ ಮಾಡಕ್ ಬರ್ತೀಯಾ? ಅದು ಸರ್, ಸುಸ್ತಾಗಿತ್ತು, ಸ್ವಲ್ಪ ಜ್ಯೂಸ್ ಕುಡ್ಕೊಂಬರೋಣ ಅಂತ ಹೋಗಿದ್ದೆ. ಅಲ್ಲಲ್ಲ, ರೆಸ್ಟ್ ಮಾಡೋಣ ಅಂತ ಹೋಗಿದ್ದೆ. ನೀ ಕಾದಂಬರಿ ಅವರೇ, ಇವನ್ಗೆ ನೀವೇ ಸರಿಯಾಗಿ ಬುದ್ಧಿ ಹೇಳಿ, ನೀವೇ ತಾನೇ ಕೆಲ್ಸಕ್ಕೆ ಸೇರಿಸಿದ್ದು. ಇವನ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ ಸಂಬಳ ಕಟ್ ಮಾಡ್ಬೇಕಾಗುತ್ತೆ. ಈ ಮ್ಯಾನೇಜರ್ಗೆ ಏನ್ ಹುಚ್ಚನಾಯಿ ಕಚ್ಚಿದ್ಯಾ? ಒಂದೊಂದ್ ದಿನ ಒಂದೊಂದ್ ತರ ಆಡ್ತಿರ್ತಾನೆ. ನಿಶಾ ಸ್ಟಾಕ್ ರೂಮ್ ಅಲ್ಲಿ ಸ್ಟಾಕ್ ಚೆಕ್ ಮಾಡ್ತಿದ್ದಾಳೆ, ಅವಳಿಗೂ ಜ್ಯೂಸ್ ಕೊಡ್ಬೇಕು. ರಾಮು, ಇಲ್ಲೊಂದ್ ಜ್ಯೂಸ್ ಕೊಡು. ದಿಗಂತವ್ರೆ, ನಿಮ್ಗೆ ಸುಸ್ತಾಗಿದ್ರೆ ಇಲ್ಲೇ ಎಲ್ಲಾದ್ರೂ ರೆಸ್ಟ್ ಮಾಡಿ, ಬೇರೆ ಕಡೆ ಎಲ್ಲೂ ಹೋಗ್ಬೇಡಿ. ಸರಿ ಕಾದಂಬರಿ ಅವ್ರೆ, ಇನ್ಮೇಲಿಂದ ಹಾಗೆ ಮಾಡ್ತೀನಿ. ಸರಿ, ನಿಮ್ಗೆ ಸುಸ್ತ್ ಕಡಿಮೆ ಆದ್ಮೇಲೆ ಕೆಲಸ ಶುರು ಮಾಡಿ ಆಯ್ತಾ? ಹಾ. ಸ್ಟಿಚ್ಚ ಸ್ವಲ್ಪ ದೂರ ದೂರ ಹಾಕಿ. ಸೊ ಕಾದಂಬರಿಯವ್ರಿಗೆ ನನ್ನ ಮೇಲೆ ಕನ್ಸರ್ನ್ ಇದೆ ಅಂತ ಆಯ್ತು. ಇದೇ ಸರಿಯಾದ ಸಮಯ, ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಬಿಡೋಣ. ಏನು? ಏನಿಲ್ಲ. ಸರಿ, ಇಲ್ಲಿ ಡಬಲ್ ಸ್ಟಿಚ್ ಮಾಡಿ, ಸ್ವಲ್ಪ ದೂರ ದೂರ ಇರಲಿ, ಇಲ್ಲೆಲ್ಲ ಗ್ಯಾಪ್ ಸ್ವಲ್ಪ ಜಾಸ್ತಿ ಕೊಡಿ. ಆಮೇಲೆ ಕಾದಂಬರಿ ಅವ್ರೆ, ನೀವು ಸರಿ ಹೋದ್ರ ಸುಸ್ತೆಲ್ಲ ಕಡಿಮೆ ಆಯ್ತಾ? ಈಗ ಕೆಲಸ ಮಾಡ್ಬೋದು ತಾನೆ? ಅದು ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು. ಅದೇನು ಅಂತ ಹೇಳಿ. ಅದು ಸ್ವಲ್ಪ ಗ್ಯಾಪ್ ಸಿಕ್ಕರೆ ಸಾಕು, ಕಾದಂಬರಿಗೆ ಅಂಟ್ಕೊಂಡೇ ಇರ್ತಾನೆ.
ಅದು ಮಾಡ್ತೀನಿ ಅವನಿಗೆ. ಅಲ್ವಾ ಬನ್ನಿ ಎದೆಳಿ ಮೇಲೆ. ಕಾದಂಬ್ರಿ, ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವಂತರ ಹರಟ ಹೊಡಿತಾ ನಿಂತಿಲ್ಲ. ಓಡಾಡೋ ದಾರಿಲಿ ಅಡ್ಡ ನಿಂತರೆ ನಾನೇನ್ ಮಾಡಕ್ಕಾಗತ್ತೆ? ಜ್ಞಾನ ಬೇಡ ಅವನ್ಗೆ. ಸಾರಿ ಕಮಲ್, ನಂದೇ ತಪ್ಪು. ನೀನ್ ನಿನ್ ಕೆಲಸ ಮಾಡು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾವಲ್ಲಿ ಹರಟೆ ಹೊಡಿತಾ ಇರ್ಲಿಲ್ಲ, ಕೆಲ್ಸದ ಬಗ್ಗೆನೆ ಮಾತಾಡ್ತಾ ಇದ್ವಿ. ಕಾದಂಬರಿ ಅವರೇ, ಇವಾಗ ನಾನು ಏನ್ ಕೆಲಸ ಮಾಡ್ಬೇಕು? ಏನೋ ಹೇಳ್ತಿದ್ರಲ್ಲ ಮೊದ್ಲು, ಅದೇನು ಅಂತ ಹೇಳಿ. ಇವತ್ ಬೇಡ ಬಿಡಿ ಕಾದಂಬರಿ ಅವರೇ, ಬೇರೆ ಯಾವತ್ತಾದ್ರೂ ಫ್ರೀ ಇದ್ದಾಗ ಹೇಳ್ತೀನಿ. ಇವತ್ ನನ್ ಟೈಮು ಮೂಡು ಎರಡೂ ಸರಿ ಇಲ್ಲ. ಸರಿ, ನಿಮಗ್ ಯಾವಾಗ ಹೇಳ್ಬೇಕು ಅನ್ಸುತ್ತೋ ಅವಾಗ್ಲೇ ಹೇಳಿ. ಈಗ ಬಾಸ್ ಬಂದಿದಾರ ಅಂತ ಹೋಗಿ ನೋಡ್ಕೊಂಡು ಬನ್ನಿ. ಅವ್ರು ಬಂದ್ಮೇಲೆ ಟಾರ್ಗೆಟ್ ರಿಪೋರ್ಟ್ಗೆ ಸೈನ್ ಮಾಡಿಸ್ಬೇಕು. ಯಾಕಿನ್ನು ಹೀಗೆ ನಿಂತಿದ್ದೀರಾ? ನಥಿಂಗ್. ಮತ್ತೆ ಹೋಗಿ. ಹಾ, ಕಾದಂಬರಿ ನನ್ನಿಂದ ದಿನೇ ದಿನೇ ದೂರ ಆಗ್ತಾ ಇದ್ದಾಳೆ. ಕಾದಂಬರಿ ಅಮ್ಮನ ಹತ್ರ ಇವತ್ತು ಹೇಗಾದ್ರೂ ಮಾಡಿ ಮದುವೆ ವಿಚಾರ ಪ್ರಸ್ತಾಪ ಮಾಡಿಬಿಡ್ತೀನಿ. ಪ್ರಜಿತಿ ಆಯ್ತಲ್ಲಪ್ಪ, ಡ್ಯಾಡಿ ಕಣ್ಣಿಗೆ ಬೀಳ್ಬಾರ್ದು ಅಂತ ನಾನೇ ದೊಡ್ಡ ಸರ್ಕಸ್ ಮಾಡ್ತಾ ಇದ್ದೀನಿ. ಕಾದಂಬರಿ ಅವ್ರು ನೋಡಿದ್ರೆ ಡ್ಯಾಡ್ ಬಂದಿದಾರೋ ಇಲ್ವೋ ಅಂತ ನನಗೆ. ಚಾನ್ಸ್ ಮಿಸ್ ಅಲ್ವಾ ದಿಗಂತ್? ಏನ್ರಿ, ನಾನು ಯಾವಾಗ ಹತ್ರ ಬಂದ್ರು ನೀವು ದೂರನೇ ಹೋಗ್ತಿರಲ್ಲ, ನಾನೇನಾದ್ರೂ ನಿಮ್ಮನ್ನ ತಿಂದು ಬಿಡ್ತೀನ ಇಲ್ಲ ತಾನೆ? ನೀವು ಹತ್ರ ಬರ್ತಿದ್ರೆ ಐಸ್ ಕ್ರೀಮ್ ತರ ಕರ್ಗೋಗ್ತೀನಿ. ಅದಕ್ಕೆ ನಿಮ್ಮಿಂದ ಸ್ವಲ್ಪ ಭಯದಿಂದ ದೂರ ಇರೋದು.
ನಾನು ಸುಳ್ಳು ಹೇಳೋಂತರ ಕಾಣಿಸ್ತೀನ? ನನಗ್ ನಿಮ್ ಮೇಲೆ ಫಸ್ಟ್ ಡೇ ಇಂದಾನೆ ಡೌಟ್ ಇತ್ತು. ನೀವು ಮಾತಾಡೋ ಸ್ಟೈಲು, ನೀವು ಹಾಕೊಳ್ಳೋ ಡ್ರೆಸ್, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಯಾಕೆ ನೀವ್ ಎಲ್ಲಾರ ಹತ್ರನು ನೀವು ಬಡವರು ಅಂತ ಹೇಳ್ಕೊಂಡು ತಿರ್ಗಾಡ್ತಾ ಇದ್ದೀರಾ? ನೀವ್ ಇಷ್ಟೊಂದ್ ಗಾಬರಿ ಆಗ್ತಾ ಇರೋದನ್ನ ನೋಡ್ತಿದ್ರೆ ನನ್ ಡೌಟ್ ಪಕ್ಕಾ ಅನ್ಸತ್ತೆ.